ನಮಸ್ಕಾರ ನಿಮ್ಮ ಆರ್ಥಿಕ ಸಮಸ್ಯೆಗೆ ದುಡ್ಡಿನ ಸಮಸ್ಯೆಗಳಿಗೆ ಸಾಲಬಾಧೆಗಳಿಗೆ ಈ ಒಂದು ಕ್ಷೇತ್ರಗಳೇ ರಾಮಬಾಣ ನೋಡಿ ಮಕ್ಕಳು ಮನೆಯಲ್ಲಿ ಹಠ ಮಾಡ್ತಿರ್ತಾರೆ ಅದು ಕೊಡಿಸು ಇದು ಕೊಡಿಸು ನನಗೆ ಅದು ಬೇಕು ಇದು ಬೇಕು ಅಂತ ಕೊಟ್ಕೊಂಡಿರ್ತಾರೆ ಅಲ್ವಾ ಯಾರನ್ನ ಕೇಳ್ತಾರೆ ಮಕ್ಕಳು ತಂದೆ ತಾಯಿನೇ ಕೇಳಬೇಕು ತಾನೆ ಅವ್ರಿಗೇನು ಒಂದು ಚಾಕ್ಲೇಟ್ ಬೇಕು ಒಂದು ಡ್ರೆಸ್ ಬೇಕು ಅಂತಂದರೆ ಆಟ ಸಾಮಾನು ಬೇಕು ಇನ್ನೊಂದು ಮತ್ತೊಂದು ಮೊಬೈಲ್ ಬೇಕು ಲ್ಯಾಪ್ಟಾಪ್ ಬೇಕು ಅಂತಂದರೆ ಮಕ್ಕಳು ಹಠ ಹಿಡ್ದು ಕ್ರಿಕೆಟ್ ಬ್ಯಾಟು ಬಾಲುಗಳು ಬೇಕು ಏನೇ ಬೇಕು ಅಂತಂದರೆ ಮಕ್ಕಳು ಯಾರನ್ನ ಕೇಳ್ತವೆ ತಂದೆ ತಾಯಿನೇ ಕೇಳತ್ತಾನೆ ಹಠ ಹಿಡಿದು ಹಾಂ ಪ್ರೀತಿಯಿಂದ ಹ್ಞೂ ಪಪ್ಪ ಓ ಮಮ್ಮಿ ಅಂತಂದ್ಬಿಟ್ಟು ಏನೋ ಡ್ರಾಮಾ ಮಾಡಿಕೊಂಡು ತಂದೆ ತಾಯಿಗಳ ಹತ್ರ ಕೊಡಿಸ್ಕೊಂಬಿಡ್ತಾರೆ ಮಕ್ಕಳು ಅಲ್ವಾ ಅದೇ ರೀತಿ ನಾವುಗಳು ದೊಡ್ಡರಾದರು ನಮ್ಮ ಆರ್ಥಿಕ ಸಮಸ್ಯೆಗೆ ದುಡ್ಡಿನ ಸಮಸ್ಯೆಗೆ ಸಾಲಬಾಧೆ ಸಮಸ್ಯೆಗಳಿಗೆ ಏನೇ ಮಾಡಿದರೂ ಏಳಿಗೆ ಅಭಿವೃದ್ಧಿ ಆಗ್ತಾಯಿಲ್ಲ ನಾವು ಏನು ಮಾಡಬೇಕಂತ ಚಿಂತೆ ಪಡ್ತಿರ್ತೀರ ಏನು ಬೇಡ ಈ ಕ್ಷೇತ್ರಗಳಿಗೆ ಹೋಗಿ ಮೊದಲೇದು ಗೊರುವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಲ್ಲಿ ಬರುತ್ತೆ ಕುರುವನಹಳ್ಳಿ ಮಹಾಲಕ್ಷ್ಮಿ ಎರಡನೇದು ತಿರುಪತಿ ತಿಮ್ಮಪ್ಪನ ಕ್ಷೇತ್ರ ಮೂರನೇದು ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರಕ್ಕೆ ವರ್ಷದಲ್ಲಿ ಒಂದು ಬಾರಿ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳಿ ನಿಮ್ಮ ಆರ್ಥಿಕ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಸೈಟ್ ತಗೊಬೇಕಾ ಮನೆ ತಗೊಬೇಕಾ ಏನು ಬೇಕು ಡಿಮ್ಯಾಂಡ್ಸ್ ಮಾಡಿ ಕೇಳಬೇಕಲ್ಲಿ ಮಂತ್ರದ ಮುಖಾಂತರ ಓಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ದನಕನಕಂ ಕುರುಕುರು ಸ್ವಾಹ ಓಂ ನಮೋ ನಾರಾಯಣಾಯ ಈ ಮಂತ್ರಗಳ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳಬೇಕು ಮಕ್ಕಳು ಹೆಂಗೆ ತಂದೆ ತಾಯಿನ ಡಿಮ್ಯಾಂಡ್ ಮಾಡಿ ಕೊಡಿಸ್ಕೊತಾರೋ ನೀವುಗಳು ನಿಮ್ಮ ಒಂದು ದುಡ್ಡಿನ ಸಮಸ್ಯೆಗೆ ಕಲಿಯುಗದಲ್ಲಿ ದುಡ್ಡು ಕೊಡೋ ದೇವರು ಅಂದರೆ ಈ ಲಕ್ಷ್ಮೀನಾರಾಯಣ ಡಿಮ್ಯಾಂಡ್ ಮಾಡಿ ಕೇಳಬೇಕು ಕೋಡಾವರ್ಗೂ ಬಿಡಬಾರ್ದು ಕೋಡವರೆಗೂ ಬಿಡಬಾರ್ದು ಯಾಕೆಂದರೆ ಮಕ್ಕಳಿಗೆ ನಾವು ಕೊಡಿಸ್ತೀವಿ ಅಂತಂದರೆ ನಮಗೆ ಕಷ್ಟ ಬಂದಾಗ ಇನ್ಯಾರೋ ಕೊಡಬೇಕು ಲಕ್ಷ್ಮೀನಾರಾಯಣನೇ ಕೊಡಬೇಕು ಶಿವ ಪಾರ್ವತಿನೇ ಕೊಡಬೇಕು ಹೋಗಬೇಕು ಡಿಮ್ಯಾಂಡ್ ಮಾಡಿ ಕೇಳಬೇಕು ಯಾವುದ್ರ ಮುಖಾಂತರ ಮಂತ್ರದ ಮುಖಾಂತರ ನೀವು ಡಿಮ್ಯಾಂಡ್ ಮಾಡಿ ಕೇಳಬೇಕು ಖಂಡಿತವಾಗಲೂ ವರ್ಷಕ್ಕೊಂದಿನ ವರ್ಷಕ್ಕೆ ಒಂದು ಬಾರಿ ಆದರೂ ಈ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಿ ನಿಮಗೆ ಯಾವ ಮಂತ್ರಗಳು ಬರುತ್ತೋ ಮಂತ್ರಗಳ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳಿ ಕೊಟ್ಟೇ ಕೊಡ್ತಾರೆ ಅರ್ಥ ಮಾಡ್ಕೊಳ್ಳಿ ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ನಿಮ್ಮ ಧರ್ಮ ಇದರಲ್ಲಿ ನೀವು ದೇವ್ರನ್ನ ಕಾಣಲೇಬೇಕು ಯಾಕೆಂದರೆ ನೋಡಿ ಕಲಿಯುಗದಲ್ಲಿ ಪದೇ ಪದೇ ಹೇಳ್ತಿರ್ತೀನಿ ಐನೂರು ರೂಪಾಯಿ ನೋಟೇ ಇಲ್ಲಿ ದೇವರು ಸರಿಯಾಗಿ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಕಾಪಾಡ್ಕೊಳ್ಳಿ ಅರ್ಥ ಆಯ್ತಾ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕೊಳ್ಳಿ ಬೆಳೆಸ್ಕಳಿ ಕಾಪಾಡ್ಕೊಳ್ಳಿ ನಿಮ್ಮ ಕಷ್ಟಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಸುಖಕ್ಕೆ ನೀವೇ ಜವಾಬ್ದಾರರು ನಿಮ್ಮ ಬಡತನಕ್ಕೆ ನೀವೇ ಜವಾಬ್ದಾರರು ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರು ನಿಮ್ಮ ದುಡುಕುತನಕ್ಕೆ ನೀವೇ ಜವಾಬ್ದಾರರು ಎಚ್ಚರ